वास्तव न्यूज में स्वागत है आपका महेंद्र सरकार। विजयपुर शहर के एमएलए बसंत गौड़ा पाटिल भटनागर फिर से एक छोटा सा बम बड़ा सा झटका दे दिया है। अब डीके शिव कुमार केपीसीसी के अध्यक्ष अब उनके बीच और माजी मुख्यमंत्री सिद्धरामैया के बीच कुछ ठीक नहीं है, ये सूचना बसंत गौड़ा पाटिल एथनॉल को लग गया है। अब डीके शिवकुमार कांग्रेस के नेता माजी मुख्यमंत्री सिद्धरामैया दो में से एक बीजेपी में एंटर होने वाले हैं। इनको सूचना लग गई बसंत गौड़ा पाटिल एथनॉल को, अब इन्होंने मीडिया के सामने बता दिया दोनों के लिए बीजेपी का रास्ता खुला है। हाई कमांडो अगर चाहेंगे बीजेपी को डीके शिवकुमार और माजी मुख्यमंत्री सिद्धरामैया को लेने के लिए शायद तैयार हो जाएंगे। देखेंगे क्या कहते हैं बसंत गौड़ा पाटिल ना एक रिपोर्ट। ನೋಡ್ರಿ ಯಾರೂ ಅವ್ರ ಟಚ್ ಚೆನ್ನಾಗಿಲ್ಲ, ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವ್ರ ಜಗಳ, ಅವರಿಬ್ಬರೊಳಗೆ ಜಗಳ ಪ್ರಾರಂಭ ಆಗಿ ಅವರೊಳಗೆ ಇಬ್ಬರು ಯಾರು ಒಬ್ಬರು ಬಿಜೆಪಿಗೆ ಬಂದರೂ ಆಶ್ಚರ್ಯ ಇಲ್ಲ, ಯಾರು ಬರ್ಬೋದು? ಡಿ ಕೆ ಶಿವಕುಮಾರ್ ಅವರು ಮನೆ ಪಾದಯಾತ್ರೆ ಮಾಡಿದ್ದು ನೀರಿಗಾಗಲ್ಲ, ರೈತರಿಗಾಗಲ್ಲ, ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪಾದಯಾತ್ರೆ ಸಿದ್ದರಾಮಯ್ಯನವರು ಅಲ್ಲಿ ಎಲ್ಲ ಬರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಗಿದ್ರು, ಸಿದ್ದರಾಮಯ್ಯನವ್ರು ಯಾರೂ ಹೆಸರು ತೆಗಿಲ್ಲ. ಇದು ಅರ್ಥ ಏನಪ್ಪ ಅಂದರೆ ಸಿದ್ದರಾಮಯ್ಯನವ್ರನ್ನ ಮುಗಿಸ್ಲಿಕ್ಕೆ ಆ ಪಾದಯಾತ್ರೆ ಮೇಕೆದಾಟು ಮೇಕೆ ದಾಟಲಿಲ್ಲ, ಯಾಕಂದ್ರೆ ಅಲ್ಲಿ ಟಗರಿತ್ತು, ಟಗರಿನಿಂದ ಮೇಕೆ ದಾಟ್ಲಿಕ್ಕೆ ಆಗಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಭಾಳ ಕಾಂಗ್ರೆಸ್ನಲ್ಲಿ ಭವಿಷ್ಯ ಅಂಧಕಾರದತ್ತ ಹೋಗ್ತಾ ಇದೆ. ಬಹುಶಃ ಸಿದ್ದರಾಮಯ್ಯನವರೇ ಆ ಪಕ್ಷ ಬಿಟ್ಟು ಬಂದರೂ ಆಶ್ಚರ್ಯ ಇಲ್ಲ. ಎಲ್ಲ ಒಟ್ಟು ಹೊರಗೆ ಬರ್ತಾರೆ, ಮುಂದೆ ಬಿಜೆಪಿಗೆ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಭಾಳ ಒಂದು ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಅದಾರೆ. ಏನು ತಬ್ಬಲಿ ಆಗ್ಯಾರೋ ಏನು ಏನು ಗುರ್ತಾಗೋದಿಲ್ಲ ನಮಗೆ. ಇಬ್ರಾಹ್ಮಣವಂಥವ್ರು ಅವ್ರನ್ನ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯವರು ಒಬ್ಬರು ಹಿರಿಯ ನಾಯಕರು, ಅವ್ರು ಕಾಂಗ್ರೆಸ್ನಲ್ಲಿ ಇದು ಕೊನೆಯ ದಿನಗಳು ಅವ್ರು ಎಣಿಸ್ತಾ ಇದ್ದಾರೆ ಅಷ್ಟೇ. ಅದು ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ, ನಮ್ಮ ಕೈಗಿಲ್ಲ. ಪಕ್ಷದ ರಾಷ್ಟ್ರೀಯ ನಮ್ಮ ಪಾರ್ಟಿಯ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ಮಾಡ್ತಾರೆ. ಲಖನ್ ಜಾರಕಿಹೊಳಿ ಕೊಟ್ಟಂತ ಒಂದೇ ಒಂದು ಹೇಳಿಕೆ ಸರಿಗೆ ಡೆಲ್ಲಿವರೆಗೂ ಹೋಗ್ತಾ ಇದೆ. ಯಾವ್ದು ರೀ ಲಖನ್ ಸೌದಿ ಅವರು ಡಿ ಕೆ ಶಿವ ಜೊತೆಗೆ ಟಚ್ ಅಲ್ಲಿದ್ದಾರೆ? ನೋಡ್ರಿ ಯಾರೂ ಹಂಗೆ ಇಲ್ಲ. ಲಕ್ಷ್ಮಣ ಸೌದಿ ಅವರಿಗೆ ಸೋತರು ಸಹಿತ ವಿಧಾನ ಪರಿಷತ್ ಅಧ್ಯಕ್ಷ ಮಾಡಿ ಉಪಮುಖ್ಯಮಂತ್ರಿ ಮಾಡ್ಯಾರ, ಅವ್ರು ಯಾಕೆ ಹೋಗ್ತಾರೆ? ಪಕ್ಷದ ಋಣ ಭಾಳ ಇದೆ ಅವ್ರಿಗೆ, ಅವ್ರು ಹೋಗುದಿಲ್ಲ. ಅವ್ರು ಭಾಳ ಒಳ್ಳೆಯವ್ರು ಅದಾರೆ, ಅದಕ್ಕೆ ಅವ್ರು ಹೋಗುದಿಲ್ಲ. ಯಾರಿ ಯಾರಿ ಯಾರು ಹೊಂದಾಣಿಕೆಯೋ ಯಾರು ಬೇರ್ಪಡಿಸ್ಯಾರೋ ದೇವರಿಗೆ ಗುರುತು, ರಾಜಕಾರಣದಲ್ಲಿ ಯಾರ್ಯಾರು ಏನು ಮಾಡ್ಲಕತ್ತಾರೋ ಗುರುತಿಲ್ಲ. ಯಾಕಂದ್ರೆ ಇದೊಂದು ಒಂದು ವರ್ಷ ಚುನಾವಣೆ ಪರ್ವ ಐತಲ್ಲ, ಹೀಗೆಲ್ಲ ಸಂಶಯಗಳು ಅಪಪ್ರಚಾರಗಳು ಗಾಸಿಪ್ಗಳು ನಡೀತಿರ್ತಾವೆ, ಅದ್ರ ಬಗ್ಗೆ ಏನು ಭಾಳ ಇದು ಇಲ್ಲ. ಲಕ್ಷ್ಮಣ ಸೌದಿ ಹಂಗೇನು ಅಂತ ಒಂದು ಕೆಳಮಟ್ಟಕ್ಕೆ ಹೋಗುವಂಥ ರಾಜಕಾರಣಿ ಅಲ್ಲ ಅಂತ ನನಗೆ ಅನ್ನಿಸ್ತದೆ.